ಶ್ರೀ ಗುರುಭ್ಯೋ ನಮಃ. ಪಂಚತಂತ್ರವನ್ನು ನಾವು ಹೋದ ಬಾರಿ ನೋಡಿದಾಗ ಇಷ್ಟು ಕಥೆಯನ್ನು ನೋಡಿದ್ವಿ. ಸಂಜೀವಕ ಅಂತ ಹೇಳಿ ಒಂದು ಒಳ್ಳೆಯ ಗೂಳಿ, ಆ ಗೂಳಿ ಒಬ್ಬನ ಹತ್ತಿರ ಕೆಲಸದಲ್ಲಿ ಇರುತ್ತೆ. ಭಾರವಾದ ಸಾಮಾನನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಬೇಕಾದಾಗ ಆ ಗೂಳಿಗೆ ಕಾಲು ಉಳ್ಕತ್ತೆ. ಎಲ್ಲರೂ ಕೂಡ ಅದರ ಮೇಲಿನ ಪ್ರೀತಿಯಿಂದಾಗಿ ಒಂದೆರಡು ದಿವಸ ಕಳೀತಾರೆ. ಆದರೆ ವ್ಯಾಪಾರದಲ್ಲಿ ಅಸಿಸ್ಟ್ ಮಾಡುವವರೆಲ್ಲ ಸಾರ್ಥ ವಾಹನಿಗೆ ಹೇಳುತ್ತಾರೆ, ಒಂದು ಗೂಳಿಗಾಗಿ ಬಹಳ ರಿಸ್ಕ್ ತಗೊಳ್ಳೋದು ಬೇಡ, ನಾವು ಮುಂದೆ ಹೊರಟೋಗೋಣ ಅಂತ. ಅದರಂತೆ ಅವನು ಇಬ್ಬರು ಮೂರು ಜನ ರಕ್ಷಾ ಪುರುಷರನ್ನು ಇಟ್ಟು ಬರ್ತಾನೆ. ಹಾಗೆ ಇಟ್ಟು ಬಂದಾಗ ಇವ್ರಿಗೂ ಬೋರ್ ಆಗಲಿಕ್ಕೆ ಶುರು ಆಗುತ್ತೆ, ಭಯ ಆಗಲಿಕ್ಕೆ ಶುರು ಆಗುತ್ತೆ. ಆ ಹಸುವನ್ನು ಅಲ್ಲೇ ಬಿಟ್ಟು ಇವರು ಓಡಾಟೋಗ್ತಾರೆ. ಅವನು ಹೋಗಿ ಹೇಳ್ತಾರೆ, ಅದನ್ನು ತಿಂದುಬಿಟ್ಟಿದೆ ಒಂದು, ಅದು ಸತ್ತೋಗಿದೆ ಅಂತ ಹೇಳ್ತಾರೆ. ತಿಂದಿದೆ ಅಲ್ಲ, ಸತ್ತೋಗಿದೆ. ಅವನು ತನ್ನ ಪ್ರೀತಿಯ ಎತ್ತಿನ ಸಲುವಾಗಿ ಅಂತ್ಯಕ್ರಿಯೆಗಳನ್ನೆಲ್ಲ ಮಾಡ್ತಾನೆ. ಅದು ಬಹಳ ವಿಶೇಷ. ಅಂತ್ಯಕ್ರಿಯೆಯನ್ನೆಲ್ಲ ಮಾಡ್ತಾನೆ, ಅಷ್ಟೊತ್ತಿಗೆ ಇದು ಚೆನ್ನಾಗಿ ಬೆಳೆಯುತ್ತೆ ಕಾಡಿನಲ್ಲಿ. ಸಂಜೀವ ಕೋಪಿ ಆಯುಶೇಷತೆಯ ಗಂಗಾ ಸಲಿಲ ಮಿಶ್ರೈಹಿ ಶಿಶಿರತರ ವಾತೈಹಿ ಆಪ್ಯಾಯಿತ ಶರೀರ ಕಥಂಚಿದುತ್ಥಾಯ ಯಮುನಾತಟಂ ಉಪಪೇದೆ. ಸಂಜೀವ ಕೋಪಿ, ಆ ಸಂಜೀವಕವೆಂಬ ಎತ್ತೋ ಆಯುಶೇಷತೆಯ ಆಯುಷ್ಯ ಇನ್ನೂ ಉಳಿದಿತ್ತಾದ್ದರಿಂದಾಗಿ ಯಮುನಾ ಸಲಿಲ ಮಿಶ್ರೈಹಿ ಯಮುನೆಯ ನೀರಿನಿಂದ ಮಿಶ್ರಿತವಾದ ಶಿಶಿರತರ ವಾತೈಹಿ ತಂಗಾಳಿಗಳಿಂದ ಆಪ್ಯಾಯಿತ ಶರೀರ ದೇಹದಲ್ಲಿ ಹೊಸ ಹುಮ್ಮಸ್ಸನ್ನು ಪಡೆಯಿತು. ಕಥಂಚಿದುತ್ಥಾಯ ಹೇಗೋ ಮೇಲೆದ್ದಿತು ಯಮುನಾ ತಟ ಮುಪಪೇದೆ ಯಮುನೆಯ ದಡಕ್ಕೆ ಬಂದಿತು. ತತ್ರ ಮರತಕ ಸದೃಶಾನಿ ಬಾಲತೃಣಾಗ್ರಾಣಿ ಭಕ್ಷಯನ್ ಕತಿಪಯೈಹಿ ಅಹೋಭಿಹಿ ಹರ ವೃಷಭೈವ ಪೀನಃ ಕಕುತ್ಮಾನ್ ಬಲವಾಂಶ್ಚ ಸಂವೃತ್ತಃ. ತತ್ರ ಆ ಯಮುನೆಯ ತೀರದಲ್ಲಿ ಮರಕತ ಸದೃಶಾನಿ ಅಂತ ಕೊಟ್ಟಿದ್ದಾರೆ, ಮರತಕ ಅಂತ ಆಗಬೇಕು. ಹಸಿರು ಬಣ್ಣದ ವಾಲತೃಣಾಗ್ರಾಣಿ ಎಳೆ ಹುಲ್ಲನ್ನು ಭಕ್ಷಯನ್ನು ತಿನ್ನುತ್ತ ಕತಿಪಯೈರೇವ ಅಹೋಭಿಹಿ ಕೆಲವೇ ದಿವಸಗಳಲ್ಲಿ ಹರ ವೃಷಭೈವ ಸದಾಶಿವನ ಗೂಳಿಯ ಹಾಗೆ ಪೀನಃ ದಪ್ಪ ಆಗಿ ಕಕುದ್ಮಾನ್ ಒಳ್ಳೆ ಡುಬ್ಬ ಬೆಳೆದು ಬಲವಾನ್ ಬಲಿಷ್ಠವಾಗಿ ಸಂವೃತ್ತ ಆಯಿತು. ಪ್ರತ್ಯಹಂ ವಲ್ಮೀಕ ಶಿಖರಾಗ್ರಾಣಿ ಶೃಂಗಾಭ್ಯಾಂ ವಿದಾರಯನ್ ಗರ್ಜಮಾನ ಆಸ್ತೆ. ಪ್ರತಿ ದಿವಸ ವಲ್ಮೀಕ ಶಿಖರಾಗ್ರಾಣಿ ಎತ್ತರೆತ್ತರ ಬೆಳೆದ ಹುತ್ತದ ಶಿಖರಗಳನ್ನು ಕೋಡಿನಿಂದ ತಿವಿಯುತ್ತಾ ಗಟ್ಟಿಯಾಗಿ ಸದ್ದು ಮಾಡ್ತಾ ಇತ್ತು. ಸಾಧುಚ ಇದ ಮುಚ್ಚತೆ, ಹೀಗಲ್ವಾ ಇರೋದು. ಅರಕ್ಷಿತಂ ತಿಷ್ಠತಿ ದೈವ ರಕ್ಷಿತಂ ಸುರಕ್ಷಿತಂ ದೈವ ಹತಂ ವಿನಶ್ಯತಿ ಜೀವತ್ಯನಾಥೋಪಿ ವನೇ ವಿಸರ್ಜಿತ ಕೃತ ಪ್ರಯತ್ನೋಪಿ ಗೃಹೇ ವಿನಶ್ಯತಿ. ಇದು ಭಾಗವತದ್ದೇ ಮಾತು, ಅದು ಸ್ವಲ್ಪ ಪಾಠಾಂತರ. ಪತಿಚ್ಯುತಂ ತಿಷ್ಠತಿ ದಿಷ್ಠ ರಕ್ಷಿತಂ ಅಂತ ಇರೋದು, ಸ್ವಲ್ಪ ವ್ಯತ್ಯಾಸ. ಅರಕ್ಷಿತಂ ತಿಷ್ಠತಿ ದೈವ ರಕ್ಷಿತಂ, ಮನುಷ್ಯರು ರಕ್ಷಣೆ ಮಾಡದೆ ಹೋದ್ರೇನು, ದೇವರು ರಕ್ಷಣೆ ಮಾಡಿದ್ರೆ ಉಳಿಯುತ್ತೆ. ಸುರಕ್ಷಿತಂ ದೈವ ಹತಂ ವಿನಶ್ಯತಿ, ರಕ್ಷಣೆ ಮಾಡದೆ ಚೆನ್ನಾಗಿ ರಕ್ಷಣೆ ಮಾಡಿದ್ರೂ ಕೂಡ ದೈವ ಕಡೆಗಣ್ಣು ಬೀರಿತು ಅಂದರೆ ಸತ್ತೋಗ್ತಾರೆ. ಎಲ್ಲ ಬಾಡಿಗಾರ್ಡ್ಸ್ ಹೊರಗಡೆ ಇರ್ತಾರೆ, ಒಳಗಡೆ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ. ಹಾಗಾಗತ್ತೆ,
ಜೀವತ್ಯನಾಥೋಪಿ ವನೇ ವಿಸರ್ಜಿತ, ಕಾಡಿನಲ್ಲಿ ಬಿಟ್ಟ ಬಂದ ಮಗುವು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಕೃತ ಪ್ರಯತ್ನೋಪಿ ಗೃಹೇ ವಿನಶ್ಯತಿ, ಎಷ್ಟೇ ಪ್ರಯತ್ನ ಪಟ್ಟರೂ ಮನೆಯಲ್ಲಿಯೂ ಉಳಿಬೇಕು ಅಂತ ಇಲ್ಲ ಅದು. ಅಥ ಕದಾಚಿತ್ ಪಿಂಗಲಕೋ ನಾಮ ಸಿಂಹ ಸರ್ವ ಮೃಗ ಪರಿವೃತ ಪಿಪಾಸಾಕುಲ ಉದಕಪಾನಾರ್ಥಂ ಯಮುನಾತಟಮವತೀರ್ಣ ಸಂಜೀವಕಸ್ಯ ಗಂಭೀರತರ ರಾವಂ ದೂರಾದೇವ ಅಶೃಣೋತ್. ಅಥ ಕದಾಚಿತ್, ಇನ್ನಾವಾಗಲೋ ಒಮ್ಮೆ ಪಿಂಗಲಕೋ ನಾಮ ಸಿಂಹ, ಪಿಂಗಲಕ ಅಂತ ಸಿಂಹದ ಹೆಸರು, ಸರ್ವ ಮೃಗ ಪರಿವೃತ ಎಲ್ಲ ಮೃಗಗಳಿಂದ ಕೂಡಿಕೊಂಡು, ಪಿಪಾಸಾಕುಲ ಬಾಯಾರಿಕೆಯಿಂದ ಕೂಡಿ, ಉದಕಪಾನಾರ್ಥಂ ನೀರು ಕುಡಿಬೇಕು ಅಂತ ಯಮುನಾ ತಟಂ ಅವತೀರ್ಣ, ಯಮುನಾ ನದಿಯ ದಡದಲ್ಲಿದ್ದ ಅಲ್ಲಿ ಇಳಿತು. ಸಂಜೀವಕಸ್ಯ ಗಂಭೀರತರ ರಾವಂ, ಸಂಜೀವಕದ ಶಬ್ದವನ್ನು ದೂರಾದೇವ ಅಶೃಣೋತ್, ದೂರದಿಂದ ಕೇಳಿತು. ತಚ್ಛೃತ್ವ ಅತೀವ ವ್ಯಾಕುಲ ಹೃದಯ ಸಸಾಧ್ವಸಂ ಆಕಾರಂ ಪ್ರಚ್ಛಾದ್ಯ ವಟತಾಳೆ ಚತುರ್ಮಂಡಲಾವಸ್ಥಾನೇನ ಅವಸ್ಥಿತ. ತಚ್ಛೃತ್ವ ಅದನ್ನು ಕೇಳಿತು ಅತೀವ ವ್ಯಾಕುಲ ಹೃದಯ. ಒಮ್ಮೆ ಇದೇ ದಿಗ್ಗಂದಿತು ಅಂತ ಹೇಳ್ತೇವಲ್ಲ, ವ್ಯಾಕುಲ ಹೃದಯ. ಆದರೆ ರಾಜನಾದವನು ಆ ರೀತಿ ತೋರಿಸಬಾರದು. ಸಸಾಧ್ವಸಂ, ಭಯ ಬಂತು, ಆದರೆ ಆಕಾರಂ ಪ್ರಚ್ಛಾದ್ಯ, ತನ್ನ ಆಕಾರವನ್ನು ಮುಚ್ಚಿಕೊಂಡಿತು. ವಟತಲೆ, ಅಲ್ಲಿ ಒಂದು ವಟವೃಕ್ಷ, ಅಲ್ಲಿ ಚತುರ್ಮಂಡಲಾವಸ್ಥಾನೇನ, ಸುತ್ತಲೂ ಕೂಡ ಪ್ರಾಣಿಗಳನ್ನು ನಿಲ್ಲಿಸಿ ಚತುರ್ಮಂಡಲಾವಸ್ಥಾನ ಅಂತ ಆ ವ್ಯೂಹವನ್ನು ಕರೀತಾರೆ. ಆ ಮೂಲೆಗೊಬ್ಬ, ಈ ಮೂಲೆಗೊಬ್ಬ, ಆ ಮೂಲೆ ಈ ಮೂಲೆ, ಅದರ ನಟ್ಟ ನಡುವೆ ಇವನಿರ್ತಾನೆ, ಅದು ಚತುರ್ಮಂಡಲಾವಸ್ಥಾನ ಅಂತ. ಬಹಳ ಆ ಚತುರ್ಮಂಡಲಾವಸ್ಥಾನ ಅನ್ನೋದು ಇವತ್ತೂ ಎಲ್ಲ ಅದನ್ನೇ ಅನುಸರಿಸ್ತಾರೆ. ನೀವು ಪೊಸಿಷನ್ ತೆಗೆದುಕೊಳ್ಳಿ ಅಂತಾರಲ್ಲ, ಸಾಮಾನ್ಯ ಚತುರ್ಮಂಡಲವೇ ಇರುತ್ತೆ. ಕೆಲವೊಂದು ಎಲ್ಲೋ ಮಂಡಲಾಕಾರದಲ್ಲಿ ಪೊಸಿಷನ್ ತೆಗೆದುಕೊಳ್ತಾರೆ. ಯುದ್ಧ ಮಾಡಬೇಕು ಅಂತಂದರೆ, ಫೈರ್ ಮಾಡಬೇಕು ಅಂತಂದರೆ ಚತುರ್ಮಂಡಲಾವಸ್ಥಾನವೇ ಇರುತ್ತೆ. ಅಷ್ಟು ಯಾಕೆ? ಈ ಬೇರೆ ಎಲ್ಲ ರೌಡಿಗಳು ಕೂಡ ಚತುರ್ಮಂಡಲಾವಸ್ಥಾನದಲ್ಲಿಯೇ ಇರೋ ಹಾಗೆ ಅವರು ವ್ಯವಸ್ಥೆ ಮಾಡಿರ್ತಾರೆ. ಚತುರ್ಮಂಡಲಾವಸ್ಥಾನೇನ ಅವಸ್ಥಿತ, ಚತುರ್ಮಂಡಲಾವಸ್ಥಾನಂ ತ್ವಿದಂ ಸಿಂಹ ಸಿಂಹಾನುಯಾಯಿನ ಕಿಂಕರವರ್ಗ ಕಿಂ ವೃತ್ತಾಶ್ಚೇತಿ. ಚತುರ್ಮಂಡಲಾವಸ್ಥಾನ ಅಂದ್ರೇನು? ಸಿಂಹ ಸರ್ವ ದೇಶಾಧಿಪತಿ, ಅಂದರೆ ಪ್ರಾಣಿಗಳ ಮೂಲಕ ಅವನು ಡಿಫೆನ್ಸ್ ಪೊಸಿಷನ್ನನ್ನು ಹೇಳಿದ್ದು. ಸಿಂಹ ನಟ್ಟ ನಡುವೆ, ರಾಜನಾದವನು ನಡುವೆ ಇರತಕ್ಕದ್ದು. ಇನ್ನು ಸಿಂಹಾನುಯಾಯಿನ ಅಂಗರಕ್ಷಕರು, ಬಾಡಿಗಾರ್ಡ್ಸ್, ಅದೇ ಕರಿಬೆಕ್ಕು ಬಿಳಿಬೆಕ್ಕು ಎಲ್ಲ ಇರ್ತಾವಲ್ಲ ಅವುಗಳು. ಆಮೇಲೆ ಕಿಂಕರ ವರ್ಗ, ಅದಾದ ಮೇಲೆ ಸ್ವಲ್ಪ ಸಾಮಾನ್ಯ ಈ ಸೆಂಟ್ರಿಗಳು ಎಲ್ಲ. ಆಮೇಲೆ ಕಿಂವೃತ್ತಾಹ, ಕಿಂವೃತ್ತ ಅಂತ ಹೇಳಿದ್ರೆ ಗೂಢಚಾರರು ಅಂತ ಒಬ್ಬ ನೀತಿಶಾಸ್ತ್ರಕಾರದ ಒಬ್ಬ ನೀತಿಶಾಸ್ತ್ರಕಾರನ ಅಭಿಮತ. ಇನ್ನೊಂದು ಕಿಂವೃತ್ತ ಅಂತ ಹೇಳಿದ್ರೆ ರಾಜನ ಬಗ್ಗೆ ಹೆಚ್ಚು ಗೊತ್ತಿಲ್ಲದ ಆದರೆ ಭಕ್ತಿ ಇರುವ, ರಾಜನ ಹತ್ತಿರ ಸುಳಿಯದ ವ್ಯಕ್ತಿಗಳು ಕಿಂವೃತ್ತರು ಅಂತ ಇಬ್ಬರು ಆಗ್ಬೋದು. ಹೀಗೆ ನಾಲ್ಕು ದಿಕ್ಕಿನಲ್ಲಿಯೂ ಕೂಡ ಪೊಸಿಷನ್ ತೆಗೆದುಕೊಳ್ಳುವ ಹಾಗೆ ಮಾಡಿದ್ದಾಯಿತು. ಹಾಗೆ ಮಾಡಿ ಅವರು ನಿಂತರು. ಇಷ್ಟು ನಾವಿವತ್ತು ನೋಡೋಣ, ಮುಂದಿನ ಸರ್ತಿ ಸ್ವಲ್ಪ ಜಾಸ್ತಿನೇ ಮಾಡೋಣ. ಕೃಷ್ಣಾರ್ಪಣಮಸ್ತು.